ಸಮುದ್ರದ ಒಳಗೆ ಸಂಚರಿಸುವ ರೈಲಿನ ಬಗ್ಗೆ ನಾವಿವತ್ತು ಮಾಹಿತಿ ಕೊಡ್ತೀವಿ ಬನ್ನಿ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಂಡರ್ ವಾಟರ್ ಟ್ರೈನ್ ಅಂದ್ರೆ ಸಮುದ್ರದ ಒಳಗಡೆ ಸಂಚರಿಸುವ ರೈಲಿನಲ್ಲಿ ಪ್ರಯಾಣ ಮಾಡುವುದು ಹೇಗೆ ಗೊತ್ತಾ? ಹಾಗಾದ್ರೆ ತಿಳಿಯೋಣ ಬನ್ನಿ. ಈಗ ಮುಂಬೈಯಿಂದ ದುಬೈಗೆ ಅಂಡರ್ ವಾಟರ್ ನಲ್ಲಿ ಸಂಚರಿಸುವ ಪ್ಲಾನ್ ಅನ್ನ ಯುನೈಟೆಡ್ ಅರಬ್ ಎಮಿರೈಟ್ಸ್ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದೆ. ಈ ಟ್ರೈನ್ ಗಂಟೆಗೆ 2,000 ಕಿಲೋಮೀಟರ್ ಅನ್ನ ಕ್ರಮಿಸುತ್ತೆ. ಇದರಲ್ಲಿ ನೀವೇನಾದ್ರೂ ಕುಳಿತರೆ 2 ತಾಸಿನಲ್ಲಿ ದುಬೈನಲ್ಲಿ ಇರ್ತೀರಾ. ಹಾಗಾದ್ರೆ ಯುನೈಟೆಡ್ ಯಾಕೆ ಇಷ್ಟು ಖರ್ಚು ಮಾಡ್ತಿದೆ? ಎರಡು ದೇಶಗಳ ಮಧ್ಯ ಬಿಸಿನೆಸ್ ಇಂಪ್ರೂವ್ ಆಗಲು ಈ ಪ್ರಾಜೆಕ್ಟ್ ಅನ್ನ ಆರಂಭಿಸಲಾಗಿದೆ. ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದುಬಾರಿಯಲ್ಲಿದ್ದು ಇದೇ ರೀತಿ ದುಬೈನಲ್ಲಿ ಕುಡಿಯುವ ನೀರಿಗಾಗಿ ಕೊರತೆ ಇದೆ. ಕೊರತೆಯನ್ನ ನಿಭಾಯಿಸಲು ಟನಲ್ ಮೂಲಕ 2 ಪೈಪ್ ಅನ್ನ ಹಾಕಲಾಗುತ್ತದೆ. ಭಾರತದ ನರ್ಮದಾ ನದಿ ನೀರು ದುಬೈಗೆ ಹೋಗುತ್ತೆ. ದುಬೈನಿಂದ ಭಾರತಕ್ಕೆ ಪೈಪ್ ನಲ್ಲಿ ಪೆಟ್ರೋಲ್ ಬರುತ್ತೆ. ಈ ಪ್ರಾಜೆಕ್ಟ್ ಅನ್ನ ಮಾಡಲು ಸುಮಾರು 10 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇದರಿಂದ ನಮ್ಮ ದೇಶದಲ್ಲಿ ಪೆಟ್ರೋಲ್ ಕಡಿಮೆ ಆಗುತ್ತೆ. ಪ್ರತಿದಿನ ಅಚ್ಚರಿ ಮಾಹಿತಿಯನ್ನ ನಿಮ್ಮ ನ್ಯೂಸ್ ಪೆನ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ.